ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಎಸ್ ಯೂಟ್ಯೂಬ್ ಒಬ್ಬ ಹುಡುಗ ಡಿಗ್ರಿ ತಡ ಕೆಲಸಕ್ಕೆ ಟ್ರೈ ಮುಗಿದ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೇ ಬಂದು ಎಲ್ಲೂ ಕೆಲಸ ಸಿಗಲೇ ಇಲ್ಲ ಇಲ್ಲ ಬರೀ ನಿರಾಶಿ ಕೊನೆಗೆ ತನಗಲ್ಲದ ಕ್ರೀಡೆಗಳಲ್ಲಿ ಟ್ರೈ ಮಾಡಲು ಆರಂಭಿಸಿದ ಒಂದು ಶಾಲೆಯಲ್ಲಿ ಮೇಸ್ಟ್ರಿ ಕೆಲಸಕ್ಕೆ ಸಿಕ್ಕಿತು ಮಕ್ಕಳ ಜೊತೆಗೆ ಒಳನಾಟವೇ ಗೊತ್ತಿಲ್ಲದ ಆತ ನಿತ್ಯ ಒದ್ದಾಡಲು ಆರಂಭಿಸಿದ ಒದ್ದಾಟದ ನಡುವೆ ಮದುವೆಯಾದ ಅವನ ಗೆಳತಿಯೇ ಅವನ ಬದುಕಲ್ಲಿ ಚಿಕ್ಕ ಏಕೇಕಿ ಗೆಲುವಾಗಿದ್ದರು ಮಕ್ಕಳೊಂದಿಗೆ ಒದ್ದಾಡಿ ಬರುವವರನ್ನು ಸಮಾಧಾನ ಮಾಡುತ್ತಿದ್ದರು ಅವಳ ಒಳನಾಡಿನಲ್ಲಿ ಶಾಲಾ ಕೆಲಸಗಳಲ್ಲಿ ಸ್ವಲ್ಪ ಚೇತರಿಕೆ ಬಂತು ಅನ್ನುವಷ್ಟರಲ್ಲೇ ಇಲ್ಲೇ ಮತ್ತೆ ಅವನ ಕೆಲಸದಿಂದ ಹಾಕಿದರು ಪತ್ನಿ ಎಂದಿನಂತೆ ಸಮಾಧಾನ ಮಾಡಿ ಅವಳು ಅವಳ ಸಂಬಳದಲ್ಲೇ ಮನೆ ಕಷ್ಟ ನಡೆಯುತ್ತಿತ್ತು ಅವನು ಬೇರೆ ಬೇರೆ ಕೆಲಸ ಹುಡುಕುತ್ತಲೇ ಇದ್ದ ಅಂದೊಂದು ದಿನ ಏನೂ ಲೈಫ್ ಅಲ್ಲಿ ಇಲ್ಲ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ತಲೆ ಬಗ್ಗಿಸಿ ಕುಳಿತಿದ್ದ ಅಂತ ಹಾಗೆ ಒಂದು ಸಣ್ಣ ಕಟ್ಟು ಬಿದ್ದ ಹಾಗೆ ಎಚ್ಚರವಾಗಿತ್ತು ನೋಡಿದರೆ ಚಿಕ್ಕ ಮಗು ಸಿಟ್ಟು ಬಂತು ಬಯಲಲ್ಲೇ ಹೊರಟವನಿಗೆ ಅದು ಬುಜಿ ಮಾಂಜ ಮಗು ಅಂತ ಗೊತ್ತಾಯಿತು ಅಷ್ಟರಲ್ಲಿ ತಾಯಿ ಓಡಿ ಬಂದಳು ಮಗುವನ್ನು ಹಿಡಿದುಕೊಂಡಳುಗಳು ಸಮಿ ಎತಿಸುವ ಮುಖಭಾವದಲ್ಲಿ ಇವನನ್ನು ನೋಡಿದಳುಗಳು ಕಳು ಚುರುಕ್ ಚುರುಕ್ ಅಂದಂಗಾಗಿತ್ತು ಮಗುವನ್ನು ಎತ್ತಿಕೊಂಡ ಅದು ಅಬೋಧವಾಗಿ ಎತ್ತಲೇ ನೋಡುತ್ತಿತ್ತು ಒಂದಿಷ್ಟು ಹೊತ್ತು ಮಗುವಿನೊಂದಿಗೆ ಕಾಲವನ್ನು ಕಳೆದ ಭಾರವಾದ ಮನಸ್ಸು ಹಗುರ ಹಗುರಾಯಿತು ಆಗ ಆ ಮಗುವಿನ ತಾಯಿ ಮತ್ತು ಮಗು ತಮ್ಮ ಮನೆಯ ಪಕ್ಕದಲ್ಲೇ ಇರುವುದು ಎಂದು ಗೊತ್ತಾಗಿದೆ ಮನೆಗೆ ಬಂದು ಪತ್ನಿಯಲ್ಲಿ ತಾನು ಕಂಡ ಮಗುವಿನ ವಿಷಯ ಹೇಳಿದ ಹೇಗಾದರೂ ಮನೆಯಲ್ಲಿ ಉರಿತಿಯಲ್ಲ ಅಲ್ಲ ಖುಷಿ ಕೊಡುವುದಾದರೆ ಏಕೆ ಆ ಮಗುವಿನೊಂದಿಗೆ ಸ್ವಲ್ಪ ಹೊತ್ತು ಕಾಲ ಕಳೆಯಬಾರದು ಎಂದು ಪತ್ನಿ ಕೇಳಿದಳು ಇವನಿಗೂ ಹೌದು ನೆನಸಿತ್ತು ಪಕ್ಕದಲ್ಲೇ ಇದ್ದ ಆ ಮಗುವಿನ ಮನೆಗೆ ಇವನು ಸ್ವಲ್ಪ ಹೊತ್ತು ಮಗುವನ್ನು ನೋಡಿಕೊಳ್ಳುತ್ತಾ ಹೋದ ಆ ತಾಯಿಗೂ ಈ ಮಗುವನ್ನು ನೋಡಿಕೊಳ್ಳುವುದು ಸಮಾಧಾನ ತಂದಿತ್ತು ಆದರೆ ಆ ತಾಯಿ ಒಂದು ಹೊಸ ಅಪರೂಳು ಮಾನಸಿಕ ಸಮಸ್ಯೆ ಇರುವ ಕೆಲವೊಂದಷ್ಟು ಮಕ್ಕಳು ಈ ಏರಿಯಾದಲ್ಲಿ ಇದ್ದಾರೆ ನೀವೇಕೆ ಈ ಮಕ್ಕಳನ್ನು ಸೇರಿಸಿ ಒಂದು ಶಾಲೆ ತೆರೆಯಬಾರದು ಅಂತ ಹೇಳಿದಳು ಆತ ಹಿಂದಿರಿದರೂ ತನ್ನ ಭಯದಿಂದಲೇ ಒಪ್ಪಿಕೊಂಡ ಇಂತಿಷ್ಟು ಫೀ ಎಂದು ನಿಗದಿಯಾಗಿತ್ತು ಕೆಲವೇ ದಿನಕ್ಕೆ ಸಹಾಯಕರು ಬಂದರು ಆತ ಇಂತಹ ಮಕ್ಕಳ ಕಲಿಕೆಗೆ ಪೂರಕವಾಗುವಂತಹ ಹೊಸ ಹೊಸ ಪ್ರಯೋಗಗಳನ್ನು ಮಾಡತೊಡಗಿದ ಹೊಸ ಹೊಸ ಆಟಗಳನ್ನು ಪರಿಚಯಿಸಿದ ಆಟಿಕೆಗಳನ್ನು ತಾನೇ ರೂಪಿಸಿದ ಈತನ ಚಟುವಟಿಕೆಯಿಂದ ಹತ್ತಿರದಿಂದ ಕಂಡ ಪೋಷಕರಿಂದ ಪೋಷಕರಿಗೆ ಸುದ್ದಿ ಬೇರೆ ಕಡೆ ಹಬ್ಬಿತು ಈತ ಜನಪ್ರಿಯ ಆಟಗಾರ ಹೌದ ಒನ್ ಪಾಯಿಂಟ್ ಡೇ ಈ ಮಕ್ಕಳಿಗಾಗಿ ಶಾಲೆಯನ್ನು ತೆರೆದ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಹೋಗಿತ್ತು ಈತ ಈ ಮಕ್ಕಳ ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಲು ಆರಂಭಿಸಿದ ಅವನ ಮಾತುಗಳಿಗೆ ಈತ ತಯಾರಿಸಿದ ಆಟಿಕೆಗಳಿಗೆ ಆನ್ಲೈನ್ನಲ್ಲಿ ಮಾರ್ಕೆಟ್ ಹೆಚ್ಚುತ್ತಾ ಹೋಗಿತ್ತು ಒಂದು ಕಾಲದ ದುರಾದೃಷ್ಟವಂತ ಈಗ ಜಗತ್ತಿನಾದ್ಯಂತ ಪ್ರಸಿದ್ಧನಾದ ಇಷ್ಟೆಲ್ಲ ಆದರೂ ನಿತ್ಯ ಮಕ್ಕಳ ಜೊತೆಗಿನ ಅವನ ಒಡನಾಟ ತೃಪ್ತಿ ತರುತ್ತಿರಲಿಲ್ಲ ಯಾವುದೇ ಒಂದು ಹೊತ್ತಿನಲ್ಲಿ ಏನೋ ನೆನಪಾದಂಗೆ ಆಗಿತ್ತು ಪತ್ನಿಯನ್ನು ಕರೆದು ಕೇಳಿದ ನಾನೆಷ್ಟು ಸಲ ಬಿದ್ದಾಗಲೂ ಸಮಾಧಾನ ಮಾಡಿದೆ ಅಲ್ಲ ನಾನು ಒಂದು ದಿನ ಗೆಲ್ಲಬೆಲ್ಲೆ ಅಂತ ನೀನು ನಿಜವಾಗುತ್ತಿ ಎಂದು ಕೇಳಿದ ಆಗ ಅವಳಂದಳು ನೋಡು ನಾನು ರೈತ ಕುಟುಂಬದಿಂದ ಬಂದವಳುದವಳು ನಾವು ಹೊಲದಲ್ಲಿ ಟೊಮೆಟೊ ಹಾಕ್ತೀವಿ ಅಂತಿಟ್ಕೊಳ್ಳಿ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಬೆಳೆ ಬರುವುದಿಲ್ಲ ಟ್ರೈ ಮಾಡ್ತೀವಿ ಅದು ಆಗ್ಲಿಲ್ಲ ಅಂದ್ರೆ ಟ್ರೈ ಮಾಡ್ತೀವಿ ಹಿಡಿಯುತ್ತದೆ ಯಾವ ಬೆಳೆ ಎನ್ನುವುದು ಗೊತ್ತಾಗಬೇಕು ಅಷ್ಟೇ ಈಗ ನಿನ್ನ ಬದುಕಲ್ಲಿ ಸಹ ಇದು ಆಗಿತ್ತು ನಿನ್ನ ಕ್ಷೇತ್ರ ಯಾವುದು ಅಂತ ನಿನಗೆ ಕೊನೆಗೆ ಗೊತ್ತಾಗಿತ್ತಲ್ಲ ಅಲ್ಲ ಎಂದು ಅವಳು ಹೇಳಿದಳು ಇದ್ದು ತನ್ನಗೆ ಅರತೊಡಗಿದಾಗಿದ ಗೆಳೆಯರೇ ಚಿಕ್ಕತೆಯ ಸ್ಥಾನ ಅವಶ್ಯ ನಿಮಗೆ ಗೊತ್ತವಾಗಿರಬೇಕು ಅಂತ ಅಂತ ಅನ್ಕೊಂಡಿದ್ದೇನೆ ಒಂದು ಬಾರಿ ಅಲ್ಲ ಅದೆಷ್ಟು ಬಾರಿ ಸೋತರೂ ಲೆಕ್ಕವನ್ನು ಇಡಬೇಡಿಬೇಡಿ ಮರಳಿ ಯತ್ನವನ್ನು ಮಾಡಿ ಮಾಡಿ ಮರಳಿ ಬೇರೆ ದಾರಿಯನ್ನು ಹುಡುಕಿ ಹುಡುಕಿ ಆಗಾಗ ನೀವು ಒಂದು ಸಲ ಸಲ ಗೆದ್ದೆ ಗೆಲ್ಲುತ್ತೀರಿ ನಮಸ್ಕಾರಗಳು